ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ತಾ ಇದ್ದೀನಿ ನಾನು. ನುಗ್ಗೆ ಸೊಪ್ಪು ಸೂಪ್ಗೆ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಒಂದಿಡೀ ನುಗ್ಗೆ ಸೊಪ್ಪು ತಗೊಂಡ್ರೆ ಸಾಕು, ಒಂದಿಡೀ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪು ಸೂಪ್ಗೆ ಏನೇನು ಬೇಕು ಹೇಳ್ತೀನಿ. ಸೋಂಪು ಅರ್ಧ ಸ್ಪೂನ್ ಎತ್ಕೊಂಡಿದ್ದೀನಿ, ಕಾಳು ಮೆಣಸು ಒಂದು ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ಪೂನು, ನಾಲ್ಕು ಲವಂಗ, ಒಂದು ಚಿಕ್ಕದು ಈರುಳ್ಳಿ ಕುಯ್ಕೊಂಡಿದ್ದೀನಿ ಸಣ್ಣದಾಗೆ, ಒಂದು ಚಿಕ್ಕ ಟೊಮೊಟೊ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ ಪುಡಿ, ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಎಣ್ಣೆ. ಈ ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸೂಪ್ ಮಾಡೋಕ್ಕೆ, ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನ್ ಸೋಂಪು, ಲವಂಗ ನಾಲ್ಕು, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು, ಹಸಿ ವಾಸನೆ ಹೋಗೋ ಗಂಟೆ ಹುರ್ಕೋಬೇಕು. ಟೊಮೊಟೊ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಟೊಮೊಟೊ ಎಷ್ಟು ಮೆತ್ತಾದ್ರೆ ಸಾಕು, ಒಂದು ಅರ್ಧ ಲೀಟ್ರ್ ನೀರು ಇಡ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ, ಚೆನ್ನಾಗಿ ಕುದಿಬೇಕು. ಈ ನುಗ್ಗೆ ಸೊಪ್ಪು ಸೊಪ್ಪಿಗೆ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪುಡಿ ಏನು ಹಾಕಂಗಿಲ್ಲ, ಭಾಳ ಸುಲಭವಾಗಿ ಮಾಡ್ಕೋಬೋದು. ಗಮ್ಮ ಅಂತ ಇದೆ, ಎಷ್ಟು ಗಮಲ ಆಯ್ತಾ ಇದೆ, ತುಂಬ ಚೆನ್ನಾಗಿರ್ತಿರ್ತೆ. ಬೆಂದ್ರೆ ಸಾಕು, ಬೆಂದಿದೆ. ಸೊಪ್ಪು ಹಾಕೋತಾ ಇದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 5 ನಿಮಿಷ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಬಾರ್ದು ಸೊಪ್ಪು ಹಾಕಿದ ಮೇಲೆ. ಸ್ವಲ್ಪ ಉಪ್ಪು, ನುಗ್ಗೆ ಸೊಪ್ಪು ಜಾಸ್ತಿ ಬೇಯಿಸ್ಬಾರ್ದು, ಒಂದು 5 ನಿಮಿಷ ಬಂದರೆ ಸಾಕು, ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. ನುಗ್ಗೆ ಸೊಪ್ಪು ಹಾಕಿ ಸೂಪ್ ಮಾಡಿದ್ದೀನಿ, ಆರೋಗ್ಯ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಮಾಡ್ಕೊಂಡು ಕುಡೀರಿ, ಒಂದು 6 ಜನ ಕುಡಿಬೋದು ಸೂಪ್ನ. ಈ ಥರ ತೆಳ್ಳಗಿರಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.